ಅಮೂಲ್ ಬೇಬಿ, ಆ ಮಡಕೆಲಿ ಆಸಿಡ್ ಇದೆ ಅಂತ ನಾವು ಕಿರ್ಚಾಡ್ತಿದ್ರು, ಅದನ್ನ ಕೇಳಿಸ್ಕೊಳ್ದೆ ಆ ಮಡಕೆ ನೋಡದೆ ಬಿಟ್ರಲ್ಲ, ಅದ್ರ ನಿಜವಾಗ್ಲು ಆಸಿಡ್ ಇರ್ಲಿಲ್ವಾ? ಆ ರೌಡಿಗಳು ಅದ್ರಲ್ಲಿ ಆಸಿಡ್ ತುಂಬಿಸಿದ್ವಿ ಅಂತ ಹೇಳಿದ್ದನ್ನ ನಾನು ನನ್ನ ಸ್ವಂತ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಬುಲ್ಡೋಜರ್ ಸ್ವಂತ ಕಿವಿಲಿ ಕೇಳಿಸ್ಕೊಳ್ದೆ ಬಾಡಿಗೆ ಕಿವಿಲ ಕೇಳಿಸ್ಕೊಳಕಾಗತ್ತೆ, ಆಮೇಲೆ ಅದನ್ನ ವಾಪಸ್ ಕೊಡಕಾಗತ್ತೆ. ಏ ಓದಿ ಕೇತ, ನಾನು ನಿನ್ನ ಕೇಳದ್ನ ನೋಡ್ದ ನೋಡ್ದ ಬಂದ ಈ ನೀರಾಣಿ ಹೇಳಿದ ಇಷ್ಟೊತ್ತು ಕೇಳಕ್ ನಾನ್ ಬೇಕಿತ್ತು, ಇವಾಗ ನೀನ್ ಯಾರೋ ಕೇಳಕ್ಕೆ ಅಂತ ಹೇಳ್ತಿದ್ದಾನೆ, ಇದೆಲ್ಲ ಬೇಕಿತ್ತ ನನ್ಗೆ. ಮಾಮಯ್ಯ ನನಗ್ ಮೊದ್ಲೇ ಗೊತ್ತಿತ್ತು ಆ ಮಡಕೆಲಿ ಆಸಿಡ್ ಇರ್ಲಿಲ್ಲ ಅಂತ. ಹೋಗಿ ಹೋಗಿ ಇವನ್ ಮಾತು ಕೇಳಿದ್ವಲ್ಲ, ನಮ್ ಮೆಟ್ ತಗೊಂಡ್ ನಾವೇ ಹೊರ್ಕೋಬೇಕು. ನನ್ ಕೊಡ್ಲ ಅಯ್ಯ ನಿನ್ನಲೆ ಡಾಮಗೋಲಿ, ಸುಮ್ನೆ ಟೆನ್ಷನ್ ಕೊಟ್ಟಲ್ಲ. ಹಾಗಾದ್ರೆ ಇವ್ರು ಹೇಳಿದ್ದೆಲ್ಲ ಸುಳ್ಳ? ಇಲ್ಲ, ಇವನ್ ಹೇಳಿದ್ದು ನಿಜ. ಆ ಮಟ್ಕೆಲಿ ನಿಜವಾಗ್ಲೂ ಆಸಿಡ್ ಇತ್ತು. ಆಸಿಡ್ ಇತ್ತ? ನಮ್ಗೇನು ಅರ್ಥ ಆಗ್ತಿಲ್ವಲ್ಲ, ಇದೆಲ್ಲ ಹೇಗಾಯ್ತು, ಏನಾಯ್ತು? ನಾನು ಅವಾಗ್ಲೇ ಸತ್ಯಂಗೆ ಬಣ್ಣ ಹಚ್ಚಬೇಕು ಅಂತ ಅವಳ ಹಿಂದೆ ಓಡ್ತಾ ಇರ್ಬೇಕಾದ್ರೆ. ಸತ್ಯ ನೀನ ಬಾಮೈದ, ಸತ್ಯ ಸಿಕ್ಕದ್ಲ? ಇಲ್ಲ ಬಾಮೈದ, ಅವಳನ್ನೇ ಹುಡುಕ್ತಾ ಇದೀನಿ. ಅವಳು ನೋಡಿದ್ರೆ ಪ್ಲೇನ್ ತರ ಹಾರ್ತಾಳೆ, ನಾನ್ ನೋಡಿದ್ರೆ ಶಟಲ್ ಟ್ರೈನ್ ತರ ತೆವಿಳ್ತಾ ಇದೀನಿ. ನನ್ಗೆ ಇನ್ನು ಓಡಕ್ಕಾಗಲ್ಲ ಬಾಮೈದ. ಇವಾಗ ನಾವು ಅವಳನ್ನ ಹಿಡಿಲೇಬೇಕು, ಅವಳು ಹಿಡಿದು ಅವಳು ಮಡಕೆ ಹೊಡೆಯೋದನ್ನ ತಡಿಲೇಬೇಕು. ಮಡಕೆ ಹೊಡಿಯಕ್ ಇನ್ನೂ ಟೈಮ್ ಇದೆ ಬಾಮೈದ, ಅದಕ್ಕಿಂತ ಮುಂಚೆ ನಾನು ಅವಳಿಗೆ ಕಲರ್ ಹಾಕ್ಬೇಕು. ಬಾಮೈದ ನಾವ್ ಇವಾಗ ಅವಳನ್ನ ತಡಿಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನೀನ್ ಬಣ್ಣ ಹಾಕಕ್ಕಿಂತ ಮುಂಚೆ ಅವಳ ಮಕ್ಕಳ ಮೇಲೆ ಆಸಿಡ್ ಬೀಳುತ್ತೆ. ಏನ್ ಹೇಳ್ತಿದ್ಯಾ ಬಾಮೈದ? ನಮ್ಮಿಂದಾಗಿ ಆ ರೌಡಿಗಳ ಹತ್ರ ಅವಳು ಗಲಾಟೆ ಮಾಡ್ಕೊಂಡ್ಳು, ಆದ್ರೆ ಈಗ ಆ ರೌಡಿಗಳು ಇವಳ ಮೇಲೆ ಸೇಡ್ ತಿನ್ಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅವ್ಳು ಹೊಡಿಬೇಕು ಅನ್ಕೊಂಡಿರೋ ಮಡಕೆಲಿ ಇವರು ಆಸಿಡ್ ತುಂಬಿದಾರಂತೆ. ಬಾಮೈದ ಇದೆಲ್ಲ ನಿಜನಾ? ಬರ್ತಾ ದಾರಿಲಿ ಯಾವ್ದೋ ಒಬ್ಬ ಹುಡುಗ ಸಿಕ್ಕಿದ್ದ, ಅವನು ಆ ರೌಡಿಗಳ ಮಾತನ್ನ ಕೇಳಿಸ್ಕೊಂಡಂತೆ. ಅವ್ನು ಹೇಳ್ತಿದ್ದ ಮಾತು ಕೇಳಿದ್ರೆ ಅವ್ನು ಹೇಳ್ತಿರೋದು ನಿಜ ಅನ್ಸ್ತಿತ್ತು. ಅಕಸ್ಮಾತ್ ಅವ್ನು ಹೇಳಿದ ಮಾತು ನಿಜ ಆಗಿದ್ದು ಸತ್ಯ ಮಡಕೆ ಹೊಡೆದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಬಾಮೈದ ಆ ಹುಡುಗ ಹೇಳಿ ಸುಳ್ಳೆ ಆಗಿರ್ಲಿ ನಿಜನೇ ಆಗಿರ್ಲಿ, ಯೋಚನೆ ಮಾಡಕ್ಕೆ ಇವಾಗ ಟೈಮ್ ಇಲ್ಲ, ನೆಗ್ಲೆಕ್ಟ್ ಮಾಡೋ ವಿಷಯನೂ ಅಲ್ಲ. ಮತ್ತಿವಾಗ ಏನ್ ಮಾಡೋದು? ಹೋಗು, ಈ ವಿಷಯ ನಮ್ಮ ಮೊದಲು ಸತ್ಯಂಗೆ ಇಲ್ಲ ಸತ್ಯನ್ ಹುಡುಗರು ತಿಳಿಸು. ಸರಿ ಬಾಮೈದ, ಆಯ್ತು. ಬಾಮೈದ ನೀನೆಲ್ಲಿ ಹೋಗ್ತೀಯಾ? ಬಾಮೈದ ನೀನ್ ಹುಡುಕ್ತಾರು, ನಾ ಬರ್ತೀನಿ. ಸರಿ, ನಾನು ಅಲ್ಲಿಂದ ಸೀದಾ ಬಂದ್ಮೇಲೆ ಎಲ್ಲ ಕಡೆ ಹುಡುಕ್ತೆ, ಸತ್ಯ ಆಗ್ಲಿ ನೀವಾಗ್ಲಿ ಎಲ್ಲೂ ಕಾಣ್ಲಿಲ್ಲ. ಅಷ್ಟೊತ್ತಾಗ ನಾವು ಸತ್ಯ ಮಡಕೆ ಹೊಡೆಯೋ ಜಾಗಕ್ಕೆ ಬಂದಿದ್ವಿ, ಮತ್ತೆ ಆ ಮಡಕೆಯಲ್ಲಿ ಇದ್ದಿದ್ದು ಆಸಿಡ್ ಅಂದ್ಮೇಲೆ ನಿಮ್ಗೇನು ಆಗ್ಲಿಲ್ಲ? ಈ ಕಾಮಿಡಿ ಪೀಸ್ ನ ನಮ್ಮನ್ನ ಹುಡುಕ ಕಳ್ಸಿ ನೀನೆಲ್ಲಿ ಹೋಗಿದ್ದೆ? ಅದು ಆಸಿಡ್ ಅಂತ ನಿಂಗೆ ಹೆಂಗ್ ಕನ್ಫರ್ಮ್ ಆಯ್ತು? ನಾನ್ ಅಲ್ಲಿಂದ ಸೀದಾ ಮಡಕೆ ಯಾವ ಕಡೆ ಹೊಡಿತಾ ಇದ್ರೆ ಆ ಕಡೆ ಅಣ್ಣ, ಈ ಕಡೆನ? ಥ್ಯಾಂಕ್ ಯು. ಇದರಲ್ಲಿ ನಿಜವಾಗ್ಲೂ ಆಸಿಡ್ ಇದೆಯಾ?
ಜಗಳ ಶುರುವಾಗಿದ್ದು ನನ್ನಿಂದ. ಆದ್ರೆ ಇವರು ಸತ್ಯನ ಟಾರ್ಗೆಟ್ ಮಾಡಿದ್ದಾರೆ. ಆಸಿಡ್ ಹಾಕ್ತೀನಿ ಅನ್ನೋದ್ ಬಾಯಿಗೆ ಮೊದ್ಲು ಆಸಿಡ್ ಸುರಿಬೇಕು. ಒಂದ್ ಹೆಣ್ಣಿನ ಜೀವನ ಸುಡ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಇವ್ರನ್ನ ಜೀವಂತವಾಗಿ ಸುಟ್ಬಿಡ್ಬೇಕು. ಇಷ್ಟಾಯ್ತು, ಹೋಗ್ಲಿ ಬಿಡಿ. ಪ್ರತಿ ವರ್ಷ ತರಾನೆ ಈ ವರ್ಷನು ಸತ್ಯ ಮಟ್ಕೆ ಹೊಡಲು ಆ ರೌಡಿಗಳ ಪ್ಲಾನು ಫೇಲ್ ಆಯ್ತು. ಅಷ್ಟೇ ಅಲ್ಲ, ನಿಮ್ಮಿಂದ ನಮ್ ಸತ್ಯನ ಜೀವನ ಉಳಿತು. ಬೇಬಿ ಸರ್, ನೀವು ನಮ್ ಸತ್ಯನ ದೇವ್ರ ಆಪತ್ತಿಂದ ಕಾಪಾಡಿದ್ರಿ. ಇಲ್ಲ, ಆಗ ನೋಡಿದ್ರೆ ಅವಳಿಗೆ ಆಪತ್ ಬರಕ್ ಕಾರಣನೇ ನಾನಲ್ವಾ. ಅಯ್ಯೋ, ನೀನೇನ್ ಕಾರಣ ಆಗ್ತೀಯ? ಒಂದ್ ಹುಡುಗಿ ಮಾನ ಕಾಪಾಡಿದೆ ನೀನು. ಅದ್ರ ಜೊತೆ ಸತ್ಯನ್ ಪ್ರಾಣನು ಕಾಪಾಡಿದ್ರಿ. ನಿಜವಾಗ್ಲೂ ನನ್ ಬಾಮೇದ ಅಷ್ಟೊಂದ್ ಗ್ರೇಟ್ ಆಗ್ಬಿಟ್ನ, ಇವರೆಲ್ಲ ಈ ರೇಂಜ್ಗೆ ಹೋಗ್ಲೋ ಅಷ್ಟು. ಇರ್ಲಿ ಇರ್ಲಿ, ನಂದು ಮಧ್ಯದಲ್ಲಿ ಒಂದ್ ಡೈಲಾಗ್ ಸೇರಿಸ್ಬಿಡಣ. ಮತ್ತೆ ನಮ್ ಬಾಮೈದ ಅಂದ್ರೆ ಸುಮ್ನೆನಾ? ಅಕ್ಕ ಬಾಂಡ್ ಎಷ್ಟೇ ನನ್ ಬಾಮೈದ ಟಾರ್ಚರ್ ಕೊಟ್ರು, ಇವನ್ ಮಾತ್ರ ಅವಳ ಬದುಕಿಗೆ ಟಾರ್ಚ್ ಹಿಡಿದು ಕಾಪಾಡಿದ್ದಾನೆ. ಟಾರ್ಚರ ನಂಗೆಂತೂ ಏನು ಅರ್ಥ ಆಗ್ತಾ ಇಲ್ಲ, ಏನೇನೋ ಮಾತಾಡ್ತಿದೀರ. ನಿಜ, ಆದ್ರೆ ಇದೆಲ್ಲ ನಮ್ ಸತ್ಯಂಗ್ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ನಮ್ ಸತ್ಯ ದೊಡ್ಡೆ, ಇಷ್ಟಾದ್ರೂ ನೀನ್ ಕ್ಷಮಿಸಿ, ನೀನ್ ಸಾರಿ ಒಪ್ಕೋತಾ ಇಲ್ಲ. ನಮ್ ಸತ್ಯ ಮಾಡ್ತಿರೋ ಚೂರು ಸರಿ ಇಲ್ಲ. ನಾವ್ ಈಗ್ಲೇ ನೀವ್ ಮಾಡಿರೋ ಸಹಾಯ ಸತ್ಯಂಗ್ ಹೇಳ್ತೀವಿ. ನೀವು ಗೊತ್ತಿಲ್ದೆ ಅವಳ ಮೇಲೆ ಅಪವಾದ ಮಾಡಿ ಒಂದ್ ಸಣ್ಣ ತಪ್ಪು ಮಾಡಿರ್ಬೋದು, ಆದ್ರೆ ಅದಕ್ಕಿಂತ ಹತ್ತರಷ್ಟು ದೊಡ್ಡ ಹೆಲ್ಪ್ ಮಾಡಿದೀರ. ಸತ್ಯ ಬರೀ ಕ್ಷಮಿಸೋದಲ್ಲ, ಅವಳೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಬರ್ರೋ ಈಗ್ಲೇ ಸತ್ಯಂಗ್ ಈ ವಿಷಯ ಹೇಳೋಣ. ಯಾರು ಸತ್ಯಂಗ್ ಈ ವಿಷಯ ಹೇಳ್ಬೇಡಿ. ಹಾಗೆ ಹೇಳಲ್ಲ ಅಂತ ನಂಗ್ ಮಾತ್ ಕೊಡಿ. ನಾವ್ ಇದನ್ನೆಲ್ಲ ಸತ್ಯಂಗ್ ಹೇಳೋದ್ರಲ್ಲಿ ಏನ್ ತಪ್ಪು? ಯಾಕೆ ಹೇಳ್ಬಾರ್ದು? ಇದನ್ನೆಲ್ಲ ಅವಳಿಗೆ ಹೇಳಿ ಅವಳನ್ನ ಕ್ಷಮಿಸಿದ್ರೆ ನಾನ್ ಮಾಡಿರೋ ಹೆಲ್ಪ್ ಪ್ರತಿಯಾಗಿ ಅವಳನ್ನ ಕ್ಷಮಿಸ್ದಂಗ ಆಗತ್ತೆ. ನನ್ ಸಹಾಯನೇ ಬೇರೆ, ನನ್ ತಪ್ಪೇ ಬೇರೆ. ಅವಳು ನಾನ್ ಮಾಡಿದ ತಪ್ಪನ್ನ ಮನ್ಸಾರೆ ಕ್ಷಮಿಸ್ಬೇಕು. ಆ ಕ್ಷಮೆಗೆ ಯಾವುದೇ ರೀತಿ ರೆಕಮೆಂಡೇಶನ್ಗಳು ಇರಬಾರ್ದು. ಆಗ್ಲೆ ಆಗ್ಲೆ ಅದಕ್ಕೊಂದ್ ಬೆಲೆ, ನಮ್ಗೆಲ್ಲ ಒಂದ್ ಚಿಕ್ಕ ಸಮಾಧಾನ ಪ್ಲೀಸ್. ಇಲ್ಲಿ ನಡೆದಿದ್ ಯಾವುದೇ ವಿಷಯನು ಸತ್ಯಂಗ್ ಹೇಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ನಾನು ಕೊಡ್ತೀನಿ, ಏಯ್ ನೀನು ಕೊಡ. ಡುಮ್ಮ ಇಲ್ಲ, ನಾವ್ ಯಾರು ಈ ವಿಷಯನ ಸತ್ಯಂಗ್ ಹೇಳಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆದ್ರೂ ನೀವು ನನ್ ಸತ್ಯಂಗ್ ಕಾಪಾಡಿದೀರ, ನಿಮ್ ಋಣನ ಹೇಗ್ ತೀರ್ಸೋದು ಅಂತ? ಋಣ ತೀರ್ಸೋ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆದ್ರೆ ಸತ್ಯನ್ ಕಾಪಾಡಿದ್ದು ನಾನು ಒಬ್ನೇ ಅಲ್ಲ. ಆ ಮಡಕೆಲಿ ಆಸಿಡ್ ಇರೋ ವಿಚಾರ ಇವ್ರು ಹೇಳಿದ್ದಕ್ಕೆ ತಾನೆ ನಾನು ಅದನ್ನ ಹೋಗಿ ಚೇಂಜ್ ಮಾಡಿದ್ದು. ಅದಕ್ಕೆ ನಿಮ್ಮೆಲ್ಲ ಥ್ಯಾಂಕ್ಸ್ ಅಲ್ಲಿ ಅರ್ಧ ಪಾಲು ಇವ್ರಿಗೆ ಸಲ್ಲಿಸ್ಬೇಕು.
ಪಾಪಣ್ಣ, ನೀನ್ ಸೂಪರ್ ಕಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೂ ಒಂದ್ ಖುಷಿ ವಿಷಯ ಏನಪ್ಪ ಅಂತಂದ್ರೆ, ಇಷ್ಟು ವರ್ಷದಲ್ಲಿ ನಮ್ ಸತ್ಯಂಗೆ ಬಣ್ಣ ಹಾಕ್ದವ್ರು ನೀವೇ. ನೀವ್ ನಮ್ ಸತ್ಯಂಗ್ ಎದ್ಬಿಟ್ರಿ ಅಂಜಲಿ. ಅದೇ ಖುಷಿಲಿ, ಅದೇ ಖುಷಿಲಿ, ಅದೇ ಖುಷಿಲಿ, ಅದೇ ಖುಷಿಲಿ. ಅದೇನಂತ ಸರಿಯಾಗಿ ಹೇಳ್ರ ನಾಚಿಕೆ ಹಂಗಿತ್ತಪ್ಪ. ಹಲೋ ಬಮ್ಮಿದ, ಇವ್ರು ನಾಚ್ಕೊಳ್ಳೋದು ಎರಡು ಕಣ್ಣಲ್ಲಿ ನೋಡಕ್ಕಾಗಿಲ್ಲ ಕಣೋ. ಹಾಳಾಗ ಹೋಲಿ ಕಣ್ರು, ಎಲ್ಲ ಹ್ಯಾಪಿಯಾಗಿ ಎಂಡ್ ಆಯ್ತಲ್ಲ, ಸಾಕು ಬಿಡ್ರಿ. ಇಲ್ಲ ಬಮ್ಮಿದ, ಸತ್ಯ ನನ್ನ ಕ್ಷಮಿಸೋವರೆಗೂ ನನಗ್ ಸಮಾಧಾನ ಇಲ್ಲ ಕಣೋ. ಹೋಗ್ಲಿ ಬಿಡು ಬಮ್ಮಿದ, ಹೊಸ ಕತೆ ಬರೆಯೋಣ. ಬೇರೆ ಏರಿಯಾದಲ್ಲಿ ಹುಟ್ಟಿ ಈ ಏರಿಯಾಗೆ ಬಂದು ನಿನ್ನ ಬದುಕಿಗೆ ಬಣ್ಣ ತುಂಬಿಸೋರು ಇಲ್ಲೇ ಇರ್ಬೋದಲ್ವಾ? ವಾಲೆಟ್ ಯಾರು ತಗೊಂಡಿದ್ದಾರೆ ನಂಗೆ ಗೊತ್ತಾಗ್ಬೇಕು. ಅಂದ್ರೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅನುಮಾನ ಅಲ್ಲ ಮೇಡಮ್, ಕನ್ಫರ್ಮ್ ಆಗಿ ನೀವೇ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಮತ್ತೆ ನಾನು ಕರಗಬಾರ್ದು. ಕರಗದಷ್ಟು ಅವನು ನನಗೆ ಹತ್ರ ಆಗ್ತಾ ಹೋಗ್ತಾನೆ. ಇದೆಲ್ಲ ಸರಿಯಲ್ಲ. ಅವನು ಅಂತಸ್ತಿರೋನು, ನಾನು ಆತ್ಮಾಭಿಮಾನ ಇರೋಳು. ನಾವು ನೀರಲ್ಲಿರೋ ಮೀನ್ಗಳ ಹಾಗೆ, ಅವರು ಶ್ರೀಮಂತರು. ಆಕಾಶದಲ್ಲಿ ಹಾರೋ ಹಕ್ಕಿಗಳ ಹಾಗೆ, ಮೀನು ಹಕ್ಕಿ ಬಾಯಿಗೆ ಆಹಾರ ಆಗುತ್ತೆ ಹೊರತು ಹಕ್ಕಿ ಜೊತೆ ಹಾರೋಕಾಗಲ್ಲ ಅಂತ ಯೋಚನೆ ಮಾಡೋದೇ ದಟ್ಟತನ. ಅವ್ನು ಮತ್ತೆ ನನ್ನ ಜೀವನದಲ್ಲಿ ಬರೋ ಯೋಚನೆ ಮಾಡೋದೇ ತಪ್ಪು. ಯಾವುದೇ ಕಾರಣಕ್ಕೂ ನಾನ್ ನಿನ್ನ ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ. ನೀನ್ ತಪ್ಪ ಮಾಡ್ಬಿಟ್ಟೆ ಸತ್ಯ, ನೀನ್ ಅಮೂಲ್ ಬೆಂಬೆ ನಾ ಕ್ಷಮಿಸ್ಬೇಕಿತ್ತು. ಈ ಕೋಪ ನಮ್ ಮೇಲೋ ಅಥವಾ ಆ ಅಮೂಲ್ ಬೇಬಿನ ಕ್ಷಮಿಸಕಾಗದೆ ಹಾಗೆ ಕಳ್ಸ್ಬಿಟ್ಟೆ ಅಂತ ನಿನ್ ಮೇಲೆ ನಿನ್ಗೆ ಬಂದಿರೋದು? ಮತ್ತೆ ಅವ್ನ್ ಮಾಡಿದ್ ಸರಿನಾ? ಸರಿ ಅಲ್ಲ ಅಂತ ತಾನೆ ಅವ್ನ ನಿನ್ನ ಹತ್ರ ಕ್ಷಮೆ ಕೇಳ್ತಿರೋದು. ನಾನು ಅದ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಅವನ್ ಕ್ಷಮೆ ಕೇಳೋದಕ್ಕೆ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಕಿತ್ತ?
ಸಣ್ಣ ವಿಷಯನ ಊರೆಲ್ಲ ಟಾಮ್ ಟಾಮ್ ಹೊಡ್ಕೊಂಡ್ ಬಂದಿದ್ದಾನೆ. ಇದೊಳ್ಳೆ ಸರಿ ಹೋಯ್ತು. ಸಣ್ಣ ವಿಷಯ ಆಗಿದ್ದಿದ್ರೆ ಅವ್ನ್ ಫಸ್ಟ್ ಟೈಮ್ ಬಂದು ಸಾರಿ ಕೇಳ್ದ ಅಲ್ವಾ, ಆವಾಗ್ಲೇ ಕ್ಷಮಿಸ್ಬೇಕಿತ್ತು. ಸತ್ಯ, ನೀನೇನೇ ಹೇಳು, ಪಾಪ ಅವನು, ನೀನ್ ಕ್ಷಮಿಸ್ಲಿ ಅಂತ ಏನೆಲ್ಲ ಮಾಡ್ದ? ಒಂದ್ ಸರಿ ಯೋಚನೆ ಮಾಡು, ನಿಮ್ ಮನೆಯವರೇ ನಿನ್ಗೆ ಏನೇನೋ ಕಾರಣ ಕೊಟ್ಟು ನಿನ್ನ ದೂರ ಇಟ್ಟಿರ್ಬೇಕಾದ್ರೆ ಪಾಪ ಈ ಅಮೂಲ್ ಬೇಬಿ ನಿನ್ ಹತ್ರ ಸಾರಿ ಕೇಳಿ ನಿನ್ಗೆ ಹತ್ರ ಆಗ್ಬೇಕು ಅಂತಿದ್ದಾನೆ. ಆದ್ರೆ ನೀನೇ ಅವನ ಅರ್ಥನೂ ಮಾಡ್ಕೊಳ್ದೆ ಅವನ ದೂರನೂ ಮಾಡ್ಕೊಂಡು ಇವಾಗ ಒಬ್ಳೇ ಕೊರಗ್ತಾ ಇದೀಯ. ನಾನೇನ್ ಕೊರಗ್ತಿಲ್ಲ, ದೂರ ಹೋಗೋದಾದ್ರೆ ಹೋಗ್ಲಿ ಬಿಡು. ಆಯ್ತಾ, ಈಗ ನಿನ್ ಸಮಾಧಾನ ಆಯ್ತಾ? ನನ್ ಬಾಬಾ ಇದ ಅಂತ ದೊಡ್ಡ ತಪ್ಪ ಏನ್ ಮಾಡ್ದಂತ ಇಂಥ ಶಿಕ್ಷೆ? ನಿನ್ ರೂಮ್ ಅಲ್ಲಿ ಪರ್ಸ್ ಸಿಕ್ತು, ಅದನ್ನ ನೋಡಿದ್ಮೇಲೆ ಯಾರಿಗೆ ಆದ್ರೂ ನೀನೇ ತಗೊಂಡಿದ್ಯಾ ಅಂತ ತಾನೇ ಅನುಮಾನ ಬರುತ್ತೆ. ಅವನ್ ಜಾಗದಲ್ಲಿ ನೀನಿದ್ರು ಕೂಡ ನಿನ್ಗೂ ಹಾಗೆ ತಾನೇ ಅನ್ನಿಸ್ತಾ ಇತ್ತು. ಗೊತ್ತೋ ಗೊತ್ತಿಲ್ದೇನೋ ಆ ಕ್ಷಣ ಅವನ್ ಅನುಮಾನ ಪಟ್ಟಿದ್ದಕ್ಕೆ ಶಂಸಕ ಆಗ್ದಿರೋಷ್ಟು ತಪ್ಪಾಗೋಯ್ತಾ? ಆಯ್ತು, ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಅದನ್ನ ಅವ್ನ ಅರ್ಥ ಮಾಡ್ಕೊಂಡು ನಿನ್ ಹತ್ರ ಕಾಡಿ ಬೇಡಿ ಸಾರಿ ಕೇಳ್ದ, ಆದಿ ಬಿದಿಲ್ ಹೋಗೋರ ಹತ್ರ ಎಲ್ಲ ಸಾರಿ ಕೇಳಿಸ್ದ. ಆದ್ರೂ ನೀನ್ ಮನ್ಸ್ ಕರ್ಗ್ಲಿಲ್ಲ ಅಲ್ಲ? ನಿಜ, ಅವನು ತಪ್ಪು ತಿಳ್ಕೊಂಡಿದ್ದ. ನೀನು ಕದ್ದಿದ್ಯ ಅನ್ನೋ ವಿಷಯದ ಬಗ್ಗೆ ಅಲ್ಲ, ನಿನ್ಗೆ ಹೃದಯ ಇದೆ ಅನ್ನೋ ವಿಷಯದ ಬಗ್ಗೆ. ನಿನ್ಗೆ ಹೃದಯನೇ ಇಲ್ಲ, ಕಲ್ಲು, ನೀನೊಂದು ಕಲ್ಲು. ನೀನ್ ಮನೆ ಬಿಟ್ಟು ಬಂದ್ಮೇಲೆ ಸತ್ಯ ಆತರ ಮಾಡಕ್ ಚಾನ್ಸೇ ಇಲ್ಲ, ನಿಂದ ಆತರ ಕ್ಯಾರೆಕ್ಟರ್ ಅಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೊಂಡ ಗೊತ್ತಾ ನಿನ್ಗೆ? ಅಷ್ಟೆಲ್ಲ ಆದ್ಮೇಲೆನೆ ನಿಜವಾಗ್ಲೂ ನಡೆದಿದ್ದೇನು ಅಂತ ಗೊತ್ತಾಗಿದ್ದು. ಅದಕ್ಕೇನೆ ನೀನ್ ಕ್ಷಮಿಸೋವರೆಗೂ ಬಿಡಲ್ಲ ಅಂತ ನಿನ್ನಿಂದ ಬಿದ್ದು ಸಾರಿ ಕೇಳ್ತಿದ್ದು. ಆದ್ರೆ ನೀನು ಅವನು ಇನ್ ಯಾವತ್ತು ಮಾತಾಡದಿರೋ ತರನೇ ಮಾಡ್ಬಿಟ್ಟೆ. ಸಾರಿ ಕೇಳಿ ಹತ್ರ ಆಗಕ್ ಬಂದಿದ್ದ ಅವನನ್ನ ಈ ಪ್ರಪಂಚದಿಂದನೇ ದೂರ ಆಗುತ್ತಾ ಆಗ್ಬಿಟ್ಟು.